ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಹತ್ಯೆಗೆ ಅಸಲಿ ಕಾರಣವೇನು ಗೊತ್ತಾ? ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಹತ್ಯೆಗೆ ಅಸಲಿ ಕಾರಣವೇನು ಗೊತ್ತಾ? ಚಾರ್ಜ್ಶೀಟ್ನಲ್ಲಿ ಕೊನೆಯ ನಿರ್ಧಾರವನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಇಡೀ ಘಟನೆ ಅಶ್ಲೀಲ ಮೆಸೇಜು ಸೇಡಿಗಾಗೇನೆ ನಡೆದಿರುವುದು, ದ್ವೇಷ ಸಾಧನೆಗಾಗೇನೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿರೋದು, ಅದಾದ ಮೇಲೆ ಮರ್ಡರ್ ಮಾಡಲಾಗಿದೆ. ಪುಸಲಾಯಿಸಿ ನಂಬಿಸಿ ಕರೆಸ್ಕೊಂಡು ಹಲ್ಲೆ ಮಾಡಿ ಮರ್ಡರ್ ಮಾಡಿರೋದು 3991 ಪುಟಗಳ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಯಾವ ಕಾರಣಕ್ಕೋಸ್ಕರ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಾಯಿತು, ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಲಾಯಿತು, ಎಲ್ಲದರ ಬಗ್ಗೆನೂ ಕೂಡ ಪೊಲೀಸರು ಉಲ್ಲೇಖ ಮಾಡಿರೋದು. ಪುಸಲಾಯಿಸ್ಬಿಟ್ಟು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿಗೆ ಕರ್ಕೊಂಬರ್ತಾರೆ. ಅದಾದ ಮೇಲೆ ನಂಬಿಸಿ ಆತನನ್ನು ಕೊಲೆ ಮಾಡಿರೋದು, ಅದು ಕೂಡ ಕ್ರೂರವಾಗಿ ಅಣುವಾಗಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗು. ಇಡೀ ಘಟನೆಗೆ ಕಾರಣ ರೇಣುಕಾ ಸ್ವಾಮಿ ಪವಿತ್ರ ಗೌಡಂಗ್ ಮಾಡಿದ್ದಂತಹ ಅಶ್ಲೀಲವಾದಂತಹ ಮೆಸೇಜು. ಆ ಮೆಸೇಜ್ಗಳೇ ಇವತ್ತು ರೇಣುಕಾ ಸ್ವಾಮಿಯ ಕೊಲೆಯಾಗಿದೆ. ಅಭಿಮಾನಿಗಳನ್ನು ತಮ್ಮ ದ್ವೇಷ ಸಾಧನೆಗೆ ದರ್ಶನ್ ಬಳಕೆ, ನಾನು ಅನ್ನುವ ಅಹಂನಿಂದಾಗಿ ಹತ್ಯೆ, ಸಾಕ್ಷಿನಾಶಕ್ಕೆ ಯತ್ನ. ಸ್ಟಾರ್ ನಟ, ಲಕ್ಷಾಂತರ ಅಭಿಮಾನಿಗಳನ್ನು ನಾನು ಹೊಂದಿದ್ದೇನೆ ಅನ್ನುವ ದುರಹಂಕಾರ ದರ್ಶನ್ಗೆ. ನನ್ನ ಹತ್ರ ಹಣ ಇದೆ, ಅಭಿಮಾನಿಗಳಿದ್ದಾರೆ, ನಾನೇನು ಮಾಡಿದ್ರು ಜೈ ಅನ್ನುವಂಥ ಅಭಿಮಾನಿಗಳಿದ್ದಾರೆ ಅನ್ನುವ ಕುಂಬತನ ಅದಂತೂ ದರ್ಶನ್ಗಿದೆ. ಈ ಅಂಶಗಳ ಆಧಾರದ ಮೇಲೇ ದರ್ಶನ್ನು ಈ ಕೊಲೆ ಮಾಡೋದಕ್ಕೆ ಅದು ಕೂಡ ಕಾರಣನೇ. ಅಂದರೆ ನಾನೇನು ಮಾಡಿದ್ರೂ ಕೂಡ ಆಗುತ್ತೆ, ನಾನು ದೊಡ್ಡ ಸ್ಟಾರು, ನಾನು ಏನು ಮಾಡಿದ್ರೂ ಅಭಿಮಾನಿಗಳು ನನಗೆ ಜೈ ಅಂತಾರೆ, ಮೆರೆಸ್ತಾರೆ, ಡಿಬಾಸ್ ಅಂತಾರೆ ಅಂತ ಹೇಳಿ ಅದೆಲ್ಲ ಹುಂಬತನದಿಂದನೇ ದರ್ಶನ್ ಇವತ್ತು ಕೊಲೆಗಾರ ಆಗಿರೋದು.